ರಾಜ್ಯದಲ್ಲಿ ಯಾವ ರೀತಿಯಾಗಿ ಚುನಾವಣೆ ರಣಕಣ ರಂಗೇರಿದೆ ಅನ್ನುವಂತ ನಿಮಗೂ ಕೂಡ ಗೊತ್ತಿದೆ ಮತ್ತೆ ಅಧಿಕಾರಕ್ಕೇರುವಂತಹ ನಿಟ್ಟಿನಲ್ಲಿ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಸರ್ಕಸ್ ಮಾಡ್ತಾ ಇದೆ ಸ್ಟ್ರಾಟಜಿ ಮೇಲೆ ಸ್ಟ್ರಾಟಜಿಯನ್ನು ಮಾಡ್ತಾ ಇರೋದು ಹಾಗೆ ಕಾಂಗ್ರೆಸ್ ಕೂಡ ಅಷ್ಟೇ ತುಂಬಾ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಇದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಬಿಕಾಸ್ ಎಲ್ಲೋ ಒಂದ್ ಕಡೆ ಸಾವಿರದ ಒಂಬೈನೂರ ಎಂಬತ್ತೈದರ ನಂತರ ಯಾವ ಪಕ್ಷ ಅಧಿಕಾರದಲ್ಲಿರುತ್ತೆ ಅಥವಾ ಯಾವ ಮುಖ್ಯಮಂತ್ರಿ ಅಧಿಕಾರದಲ್ಲಿರ್ತಾರೆ ಮತ್ತೆ ರಿಪೀಟೆಡ್ಲಿ ಬಂದಿಲ್ಲ ಅನ್ನುವಂತ ಒಂದು ಅಸ್ತಿರ ಸರ್ಕಾರ ಬಂದಿರೋದನ್ನು ಕೂಡ ನಾವು ಗಮನಿಸುತ್ತೀವಿ ಹಾಗಾಗಿ ಒಂದ್ ಕಡೆ ಬಿಜೆಪಿ ಫಸ್ಟ್ ಲಿಸ್ಟೇ ರಿಲೀಸ್ ಆಗಿಲ್ಲ ಕಾಂಗ್ರೆಸ್ ಎರಡ್ ಲಿಸ್ಟ್ ರಿಲೀಸ್ ಮಾಡಿದ್ದಾರೆ ಮೂರನೇ ಪಟ್ಟಿ ವೇಟ್ ಮಾಡ್ತಾ ಇದ್ದಾರೆ ಯಾರು ಸೆಳಿಬಹುದಾ ಆದ್ರೆ ಐವತ್ತೆಂಟು ಕ್ಷೇತ್ರ ಏನಿದೆ ಅದೊಂದ್ ರೀತಿಯಾದಂತ ಕ್ರೂಷಿಯಲ್ ಮ್ಯಾಚ್ ಇದ್ದಂಗೆ ಟ್ವೆಂಟಿ ಟ್ವೆಂಟಿ ಮ್ಯಾಚ್ ಅಲ್ಲಿ ಯಾವ ರೀತಿಯ ಕೊನೆ ಕ್ಷಣದಲ್ಲಿ ಈ ಒಂದು ಮ್ಯಾಚ್ ಏನ್ ಬೇಕಾದ್ರೂ ಆಗ್ಬಹುದು ಅಂತ ಊಹಿಸ್ಕೊಳ್ತೀವಲ್ಲ ಆ ರೀತಿಯಾಗಿ ಆ ಐವತ್ತೆಂಟು ಕ್ಷೇತ್ರವನ್ನ ಕನ್ಸಿಡರ್ ಮಾಡಿದೆ ಕಾಂಗ್ರೆಸ್ ಬಿಕಾಸ್ ಅಲ್ಲಿ ಯಾವ್ದೇ ರೀತಿಯಾದಂತಹ ಒಂದು ವ್ಯತ್ಯಾಸ ಆಗ್ಬೋದು ಇಂದ ಬರುವಂತವ್ರನ್ನ ನಿರೀಕ್ಷೆ ಇರ್ಬೋದು ಹಾಗೆ ಎಲ್ಲಿ ಒಂದು ಅಸ್ತಿತ್ವ ತುಂಬಾ ಗಟ್ಟಿಯಾಗಿಲ್ಲ ಅಂತ ಕಡೆ ಬೇರೆ ಪಕ್ಷದ ನಿರೀಕ್ಷೆಯಲ್ಲಿ ಕಾಂಗ್ರೆಸ್ ಇದ್ರೆ ಬಿಜೆಪಿ ಕೂಡ ಅದನ್ನೇ ನೋಡ್ತಾ ಇರುವಂತದ್ದು ಬಂಡಾಯಗಾರರ ಒಂದು ನಿರೀಕ್ಷೆಯಲ್ಲಿದೆ ಎಲ್ಲಿ ಟಿಕೆಟ್ ಅನೌನ್ಸ್ ಆಗಿ ಇನ್ನು ಸ್ಟ್ರಾಂಗ್ ಅಭ್ಯರ್ಥಿಗಳು ಕಾಂಗ್ರೆಸ್ ನಿಂದ ಹೊರಗೆ ಬರಲಿಕ್ಕೆ ರೆಡಿ ಆಗಿದ್ದಾರೆ ಅಂತವ್ರನ್ನ ಕರೆದುಕೊಳ್ಳುವಂತ ನಿಟ್ಟಿನಲ್ಲಿ ಸಾಕಷ್ಟು ಪ್ಲಾನ್ ಗಳನ್ನ ಮಾಡಿದ್ದಾರೆ ಹಾಗಾದ್ರೆ ಫಸ್ಟ್ ಸುದ್ದಿ ನೋಡೋಣ ಇವತ್ತಿನ ಚುನಾವಣಾ ಚದುರಂಗದು ಕರ್ನಾಟಕವನ್ನ ಗೆಲ್ಲೋಕೆ ಬಿಜೆಪಿ ಕಾಂಗ್ರೆಸ್ ನಾನಾ ರೀತಿಯಲ್ಲಿ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ ಕಸರತ್ತನ್ನ ಮಾಡ್ತಾ ಇದ್ದಾರೆ ನಾಯಕರು ಇವತ್ತೇ ಪಟ್ಟಿ ಬಿಡುಗಡೆಗೆ ಬಿಜೆಪಿ ಶತ ಪ್ರಯತ್ನ ಮಾಡ್ತಾ ಇದೆ ಇನ್ಫ್ಯಾಕ್ಟ್ ಹಂಗ್ ನೋಡಕ್ ಹೋದ್ರೆ ನಿನ್ನೆ ಲೇಟ್ ನೈಟ್ ಎಲ್ಲ ಬಿಜೆಪಿಯ ಮೊದಲ ಲಿಸ್ಟ್ ರಿಲೀಸ್ ಆಗ್ಬಿಡುತ್ತೆ ಒನ್ ಫಿಫ್ಟಿಗೂ ಅಧಿಕ ಕ್ಷೇತ್ರಗಳಲ್ಲಿ ಅನ್ನೋ ಲೆಕ್ಕಾಚಾರಗಳಿತ್ತು ನಾವು ಕಾಯ್ತಾ ಇದ್ವಿ ಯಾಕೆಂದ್ರೆ ಇಷ್ಟೊತ್ತಿಗೆ ಈ ಹಿಂದಿನ ಚುನಾವಣೆಗಳನ್ನ ನೋಡಿದ್ರೆ ಇಷ್ಟೊತ್ತಿಗೆ ಘೋಷಣೆ ಮಾಡಿಬಿಟ್ಟಿರೋದು ಆದ್ರೆ ಫಸ್ಟ್ ಟೈಮ್ ಈ ರೀತಿಯಾಗಿ ಇನ್ನೂ ಕೂಡ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ನಲ್ಲಿ ಏನಾಗ್ತದೆ ಜೆಡಿಎಸ್ ನಲ್ಲಿ ಏನಾಗ್ತದೆ ನಾವು ಯಾವ ಕ್ಷೇತ್ರಕ್ಕೆ ಯಾವ ರೀತಿಯಾದಂತ ಯಾವ ತರನಾದಂತ ಅಭ್ಯರ್ಥಿಯನ್ನ ಹಾಕ್ಬೇಕು ಅನ್ನುವಂತ ಒಂದು ಚರ್ಚೆಯನ್ನ ಮಾಡ್ಲಾಗ್ತಾ ಇರುವಂತದ್ದು ಹಿರಿಯ ನಾಯಕರು ಒಂದ್ ಕಡೆ ಪೈಪೋಟಿ ಕೊಡ್ತಾ ಇದಾರೆ ಮತ್ತೊಂದ್ ಕಡೆ ಒಂದೊಂದು ಜಿಲ್ಲೆಯಲ್ಲೂ ಕೂಡ ಬಣ ರಾಜಕೀಯ ಅನ್ನುವಂಥದ್ದು ಕಾಡ್ತಾ ಇರುವಂತದ್ದು ಈ ಹಿಂದೆ ಕಾಂಗ್ರೆಸ್ ನಲ್ಲಿ ಯಾವ ರೀತಿಯಾದಂತಹ ಒಂದು ಸಮಸ್ಯೆಗಳು ಕಾಡ್ತಾ ಇತ್ತಲ್ಲ ಅದೇ ರೀತಿಯಾದಂತಹ ಸಮಸ್ಯೆಗಳು ಈಗ ಬಿಜೆಪಿಗೆ ಕಾಡ್ತಾ ಇರುವಂತದ್ದು ಇವತ್ತು ಸಂಜೆ ನಾಲ್ಕು ಮೂವತ್ತಕ್ಕೆ ಮೀಟಿಂಗ್ ಅನ್ನ ಕರೆದಿದೆ ಕಾಂಗ್ರೆಸ್ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಜೆ ಪಿ ನಡ್ಡಾ ನೇತೃತ್ವದಲ್ಲಿ ಇನ್ನೊಂದು ಕಡೆ ಬಿಜೆಪಿ ಕೂಡ ಮಹತ್ವದ ಸಭೆ ನಡೀತಾ ಇದೆ ಸಭೆ ಬಳಿಕ ಪಟ್ಟಿ ಘೋಷಣೆ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ ಬೆಳಗಾವಿ ಸೇರಿ ಕೆಲವೆಡೆ ಗೊಂದಲ ಇದೆ ರಾತ್ರಿ ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರ ನೇತೃತ್ವದಲ್ಲಿ ಅಭ್ಯರ್ಥಿಗಳ ಆಯ್ಕೆಯನ್ನ ನಡೆಸಲಾಯಿತು ಎಂಟರಿಂದ ಹತ್ತು ಹಾಲಿ ಶಾಸಕರನ್ನ ಬಿಟ್ರೆ ಎಲ್ಲರಿಗೂ ಟಿಕೆಟ್ ಫೈನಲ್ ಆಗುತ್ತೆ ಹಾಲಿ ಎಂ ಎಲ್ ಬಹುತೇಕರಿಗೆ ಕೊಡಿ ಅಂತ ಮೋದಿ ಅವರೇ ಹೇಳಿದಾರಂತೆ ಕೆಲಸ ಯಾರು ಮಾಡಲ್ಲ ಎಸ್ಪೆಷಲಿ ಅದು ಸಚಿವರಾಗಿರ್ಬೋದು ಶಾಸಕರಾಗಿರ್ಬೋದು ಅದು ಬಿಜೆಪಿಗೆ ಡ್ಯಾಮೇಜ್ ಮಾಡುತ್ತೆ ಟಿಕೆಟ್ ಕೊಟ್ಟು ಅಂದ್ರೆ ಕೆಲಸ ಯಾವ ರೀತಿಯಾಗಿ ಮಾಡಿರಲ್ಲ ಏನೇನೆಲ್ಲ ಕನ್ಸಿಡರ್ ಮಾಡ್ತಾರೆ ಅಂದ್ರೆ ಆ ಕ್ಷೇತ್ರದಲ್ಲಿರುವಂತ ಆಡಳಿತ ವಿರೋಧಿ ಅಲ್ಲೇ ಒಂದ್ ಕಡೆ ಆಗುತ್ತೆ ಇನ್ನೊಂದ್ ಕಡೆ ಅವರ ಏಜ್ ಅನ್ನ ಕೂಡ ಕನ್ಸಿಡರ್ ಮಾಡಲಾಗುತ್ತೆ ಅದರ ಜೊತೆಗೆ ಕಾರ್ಯಕರ್ತರ ಜೊತೆ ಯಾವ ರೀತಿಯಾದಂತಹ ಒಂದು ಸಂಪರ್ಕವನ್ನ ಹೊಂದಿದ್ದಾರೆ ನಿರಂತರವಾಗಿ ಅವರು ಯಾವ ರೀತಿಯಾಗಿ ಕ್ಷೇತ್ರದಲ್ಲಿ ಓಡಾಡ್ತಿದ್ದಾರೆ ಪಕ್ಷವನ್ನ ಸಂಘಟನೆ ಮಾಡಿದ್ದಾರೆ ಇದೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಒಂದೊಂದು ಕ್ಷೇತ್ರದಲ್ಲಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವಂತ ನಿಟ್ಟಿನಲ್ಲಿ ಇನ್ನೊಂದು ಕಡೆ ಹದಿನೈದರಿಂದ ಇಪ್ಪತ್ತು ಕ್ಷೇತ್ರಗಳಲ್ಲಿ ಹೊಸಬರಿಗೆ ಟಿಕೆಟ್ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಆಕ್ಚುಲಿ ಹಾಲಿ ಶಾಸಕರುಗಳ ಕ್ಷೇತ್ರದಲ್ಲಿ ಏನ್ ಮಾಡ್ತಾರೋ ಗೊತ್ತಿಲ್ಲ ಆದ್ರೆ ಮಿನಿಮಮ್ ಅಂದ್ರೆ ನಲವತ್ತಕ್ಕೂ ಹೆಚ್ಚು ಕ್ಷೇತ್ರಗಳಿಗೆ ಹೊಸಬರನ್ನ ಅಂದ್ರೆ ಘೋಷಣೆ ಮಾಡುವಂತ ಸಾಧ್ಯತೆ ಇದೆ ಬಿಕಾಸ್ ಒಂದು ಈಗಿರುವಂತಹ ನೂರ ಇಪ್ಪತ್ತು ಜನ ಬಿಟ್ರೆ ಉಳಿದಂತೆ ನೂರಕ್ಕೂ ಹೆಚ್ಚು ಜನ ಶಾಸಕರಿಗೆ ಆಲ್ಮೋಸ್ಟ್ ಟಿಕೆಟ್ ಫೈನಲ್ ಆಗುತ್ತೆ ನೂರು ಕ್ಷೇತ್ರಗಳಿಗೆ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಇಲ್ಲ ಬಿಜೆಪಿಗೆ ಅಂದ್ರೆ ಹಾಲಿ ಶಾಸಕರಿಗೆ ಕೊಡ್ಲೇಬೇಕಾಗಿರುವಂತ ಹಿನ್ನೆಲೆಯಲ್ಲಿ ಇನ್ನು ಉಳಿದಿರುವಂತಹ ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಿದಾವಲ್ಲ ಅಲ್ಲಿ ಬೇರೆ ಪಕ್ಷದವರ ನಿರೀಕ್ಷೆಯಲ್ಲಿದ್ದಾರೆ ಅದರ ಜೊತೆಗೆ ಇಬ್ಬರಿಂದ ಮೂರ್ ಜನ ಸಾಕಷ್ಟು ಪೈಪೋಟಿಯನ್ನು ಹೊಡ್ತಾ ಸೂತ್ರದ ಅನ್ವಯ ಯಾವ ತರ ಸಭೆ ಮಾಡಬೇಕು ಸಭೆಯಲ್ಲಿ ಡಿಸಿಷನ್ ಆಗುತ್ತೆ ಎಸ್ಪೆಷಲಿ ಕಾರ್ಯಕರ್ತರ ಅಭಿಪ್ರಾಯ ಕೂಡ ಅಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಆಮೇಲೆ ಆಕ್ಚುಲಿ ಶರ್ಮಿತಾ ನಾವು ಇಲ್ಲಿ ಏನೋ ಹೇಳ್ಬಿಟ್ರು ಇಲ್ಲಿ ರಾಜ್ಯ ಕಮಿಟಿಯಿಂದ ಏನೋ ಕಳಿಸ್ಬಿಟ್ರು ಅನ್ನೋ ಕಾರಣಕ್ಕೋಸ್ಕರ ಅದೆಲ್ಲದಕ್ಕೂ ಕೂಡ ಓಕೆ ಸಿಗುತ್ತಾ ಅಂತ ನೋಡಿದ್ರೆ ಅದು ಕೂಡ ಆಗೋದಿಲ್ಲ ಯಾವುದೇ ರೀತಿಯಲ್ಲಿ ಬೇಕಿದ್ರೆ ಅಚ್ಚರಿ ಅಭ್ಯರ್ಥಿಗಳನ್ನ ಹಾಕಬಹುದು ನಾವ್ ಎಲ್ಲಿ ಪ್ರಯೋಗ ಮಾಡ್ತಾರೆ ಅಂತ ನೋಡೋದಾದ್ರೆ ಕರಾವಳಿ ಭಾಗದಲ್ಲಿ ಪ್ರಯೋಗ ಮಾಡ್ಬೋದು ಬೆಂಗಳೂರಿನ ಕೆಲವೊಂದು ಕ್ಷೇತ್ರಗಳಲ್ಲೂ ಕೂಡ ಪ್ರಯೋಗ ಮಾಡ್ಬೋದು ಎಲ್ಲಿ ತುಂಬಾ ಗಟ್ಟಿ ಅಸ್ತಿತ್ವವನ್ನ ಹೊಂದಿದೆಯಲ್ಲ ಬಿಜೆಪಿ ಅಭ್ಯರ್ಥಿ ದೊಡ್ಡವರಲ್ಲ ಪಕ್ಷ ದೊಡ್ಡದು ಅನ್ನುವಂತ ಕ್ಷೇತ್ರಗಳಲ್ಲಿ ಅಲ್ಲಿ ಪ್ರಯೋಗ ಮಾಡಲಿಕ್ಕೆ ಬಿಜೆಪಿ ಸಾಕಷ್ಟು ಯೋಚನೆಗಳನ್ನ ಮಾಡ್ತಾ ಇದೆ ನೋಡ್ಬೇಕು ಆ ಯೋಚನೆಗಳು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಕಾಂಗ್ರೆಸ್ ಮೂರನೇ ಪಟ್ಟಿಯನ್ನು ರಿಲೀಸ್ ಮಾಡಬೇಕು ಅದ್ರಲ್ಲಿ ಕೋಲಾರ ಕ್ಷೇತ್ರದ ಬಹಳಷ್ಟು ಕುತೂಹಲ ಇದೆ ಈಗ ಅಳ್ದು ತೂಗಿ ಅಫ್ಕೋರ್ಸ್ ಕಾಂಗ್ರೆಸ್ ನಾಯಕರು ಕೂಡ ಪಟ್ಟಿಯನ್ನು ರಿಲೀಸ್ ಮಾಡೋದಕ್ಕೆ ಇವತ್ತು ಕೂಡ ಸಭೆಯನ್ನು ಸೇರ್ತಾ ಇದ್ದಾರೆ ಇದೆಲ್ಲದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ ಕೃಷ್ಣ ಒಂದು ಕಡೆ ಡಿಲೇ ಮೇಲೆ ಡಿಲೇ ಆಗ್ತಾ ಇದೆ ಬಿಜೆಪಿಯ ಫಸ್ಟ್ ಲಿಸ್ಟ್ ಅನೌನ್ಸ್ ಆಗೋದಕ್ಕೆ ಇನ್ನೊಂದು ಕಡೆ ಕಾಂಗ್ರೆಸ್ ನ ಮೂರನೇ ಪಟ್ಟಿ ರಿಲೀಸ್ಗೂ ಕೂಡ ತಯಾರಿಗಳು ಜೋರಾಗಿ ನಡೀತಾ ಇದೆ ಸಭೆ ಮೇಲೆ ಸಭೆಯನ್ನು ನಡೆಸ್ತಾ ಇದ್ದಾರೆ ಮೋದಿ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ಒಂದಿಷ್ಟು ಟಿಪ್ಸ್ ಅನ್ನ ನರೇಂದ್ರ ಮೋದಿ ಅವ್ರು ಕೊಟ್ಟಿದ್ದಾರೆ ಅದು ಏನೇನು ಮತ್ತೆ ಯಾರಿಗೆಲ್ಲ ಹಾಲಿ ಶಾಸಕರಿಗೆ ಭೀತಿ ಇದೆ ಈಗ ಟಿಕೆಟ್ ಕೈ ತಪ್ಪುತ್ತೆ ಅಂತ ಹೇಳಿ ಶರ್ಮಿತಾ ಇನ್ನೂ ಕೂಡ ದೆಹಲಿಯಲ್ಲಿ ಸಭೆ ಮುಂದುವರೆದಿರುವಂತದ್ದು ಇವತ್ತು ಕೂಡ ಬೆಳಗ್ಗೆ ಮತ್ತೊಂದು ಸಭೆಗೆ ರಾಜ್ಯದ ನಾಯಕರು ಮತ್ತು ಹೈಕಮಾಂಡ್ ನಾಯಕರು ಮುಂದಾಗಿರುವಂತದ್ದು ಒಂದಷ್ಟು ಕ್ಷೇತ್ರಗಳಿಗೆ ಈಗಾಗಲೇ ಹೈಕಮಾಂಡ್ ನಾಯಕರು ಮೋದಿ ಮತ್ತು ಅಮಿತ್ ಶಾ ತೀರ್ಮಾನವನ್ನು ಮಾಡಿದ್ದಾರೆ ಇಂಥ ಅಭ್ಯರ್ಥಿ ಇಂಥ ಕ್ಷೇತ್ರಗಳಿಗೆ ಎಂತಿಂತೆ ಅಭ್ಯರ್ಥಿ ಎನ್ನುವಂಥದ್ದು ಆದ್ರೀಗ ಒಂದಷ್ಟು ಕ್ಷೇತ್ರಗಳಿಗೆ ಐವತ್ತು ವಿಧಾನಸಭಾ ಕ್ಷೇತ್ರಗಳಿಗೆ ಇನ್ನೂ ಕೂಡ ಕಗ್ಗಂಟಾಗಿದೆ ಅದನ್ನು ಬಗೆಹರಿಸುವಂತಹ ನಿಟ್ಟಿನಲ್ಲಿ ರಾಜ್ಯದ ನಾಯಕರು ಮತ್ತೆ ಮತ್ತೆ ಧರ್ಮೇಂದ್ರ ಪ್ರಧಾನ್ ಸೇರಿದಂತೆ ಅಮಿತ್ ಶಾ ಏನು ಜೆ ಪಿ ನಡ್ಡಾ ಅವರು ಇವತ್ತು ಸಭೆ ಮಾಡದಿರುವಂತದ್ದು ಅಂದ್ರೆಗಾಗಿ ಈಗ ಚರ್ಚೆ ಆಗಿರುವಂತಹ ಮಾಹಿತಿ ಪ್ರಕಾರವಾಗಿ ಹದಿನೈದರಿಂದ ಅಂದ್ರೆ ಎಂಟರಿಂದ ಹತ್ತು ಶಾಸಕರಿಗೆ ಅಲ್ಲಿ ಶಾಸಕರಿಗೆ ಟಿಕೆಟ್ ಸಿಗಲ್ಲ ಅನ್ನುವಂಥದ್ದು ಅಂದ್ರೆ ಈಗಾಗಲೇ ಬಸವರಾಜ್ ದಡಸಿಗ್ಗು ಅವರು ಕನಕಗಿರಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಅದ್ರ ಜೊತೆಗೆ ಸುಕುಮಾರ್ ಶೆಟ್ಟಿ ಮತ್ತೆ ಮುಖ್ಯವಾಗಿ ಲಾಲಾಜಿ ಮೆಂಡನ್ ಹೀಗೆ ಹಲವು ಎಂಟರಿಂದ ಹತ್ತು ಜನ ಶಾಸಕರಿಗೆ ಈಗ ಇವರಿಗೆ ಬಹುತೇಕವಾಗಿ ಟಿಕೆಟ್ ಸಿಗಲ್ಲ ಅನ್ನೋದ್ರ ಬಗ್ಗೆ ಕೂಡ ಇದೆ ಮತ್ತೆ ನೂರ ಎಪ್ಪತ್ತರಿಂದ ನೂರ ಎಂಬತ್ತು ಅಭ್ಯರ್ಥಿಗಳನ್ನ ಪ್ರಕಟ ಮಾಡುವಂತ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಕಾರ್ಯತಂತ್ರವನ್ನು ರೂಪಿಸಿದ್ದಾರೆ ಈಗಾಗಲೇ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಕೂಡ ಇದೇ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅಂತಿಮವಾಗಿ ನೂರ ಎಂಬತ್ತು ಅಭ್ಯರ್ಥಿಗಳನ್ನು ಪ್ರಕಟ ಮಾಡ್ತೇವೆ ಅನ್ನೋದ್ದು ಜೊತೆಗೆ ಹಾಲಿ ಸಚಿವರಿಗೆ ಬಹುತೇಕವಾಗಿ ಟಿಕೆಟ್ ಸಿಗುವುದು ಕೂಡ ಹೇಳಲಾಗ್ತಾ ಇದೆ ಒಂದಿಬ್ಬರಿಗೆ ಟಿಕೆಟ್ ಸಿಗಲ್ಲ ಅನ್ನೋದ್ರ ಬಗ್ಗೆ ಕೂಡ ಹೇಳಲಾಗ್ತಾ ಇರುವಂತ ಅಂತಿಮವಾಗಿ ಬಿಜೆಪಿಯಿಂದ ಟಿಕೆಟ್ ಆಯ್ಕೆ ವಿಚಾರ ಒಂದ್ ಕಡೆ ಆಯಿತು ಅಂತಂದ್ರೆ ಇನ್ನೊಂದ್ ಕಡೆ ಕಾಂಗ್ರೆಸ್ ಕೂಡ ಐವತ್ತೆಂಟು ವಿಧಾನಸಭಾ ಕ್ಷೇತ್ರಗಳಿಗೆ ಇನ್ನೂ ಕೂಡ ಟಿಕೆಟ್ ಅನೌನ್ಸ್ ಮಾಡಲಿಲ್ಲ ಕಾಂಗ್ರೆಸ್ನ ನಾಯಕರು ಈಗಾಗಲೇ ಎರಡು ಪಟ್ಟಿಯನ್ನು ಅನೌನ್ಸ್ ಮೇಲೆ ಆದರೆ ಐವತ್ತೆಂಟು ವಿಧಾನಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಕಾದು ನೋಡುವ ತಂತ್ರಕ್ಕೂ ಕೂಡ ಮುಂದಾಗಿದ್ದಾರೆ ಈಗಾಗಲೇ ಕೆ ಶಿವಕುಮಾರ್ ಅವರು ಹೇಳಿದ್ರು ಅವರು ಮೊದಲು ಪಟ್ಟಿಯನ್ನ ಪ್ರಕಟವನ್ನ ಮಾಡಲಿ ಅನ್ನೋ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ಅವರ ಮಾತಿನ ದಾಟಿಯನ್ನು ನೋಡಿದ್ರೆ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ನವರು ಪಟ್ಟಿ ಪ್ರಕಟ ಕಾಂಗ್ರೆಸ್ ಮತ್ತೆ ಬಿಜೆಪಿಯಿಂದ ಪಟ್ಟಿ ಪ್ರಕಟ ಮಾಡದ ಬಳಿಕವಾಗಿ ಅಲ್ಲಿ ಒಂದಷ್ಟು ಚೇಂಜಸ್ ಅಂದ್ರೆ ಯಾರು ಅಸಮಾಧಾನ ಇರ್ತಾರೋ ಅವರನ್ನ ಆಪರೇಷನ್ ಮಾಡುವಂತ ಮುಖಾಂತರವಾಗಿ ಪಕ್ಷದಿಂದ ಅದಕ್ಕೋಸ್ಕರವಾಗಿನ ಇವತ್ತು ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ಮತ್ತೊಂದು ಸಭೆ ಆಗ್ತಿರುವಂತದ್ದು ರಾಜ್ಯದ ಕಾಂಗ್ರೆಸ್ ನಾಯಕರು ಕೂಡ ಸಭೆಗೆ ಹೋಗ್ತಾ ಇರುವಂತದ್ದು ಇವತ್ತು ಸಂಜೆ ಒಳಗಡೆ ಬಿಜೆಪಿಯ ಮೊದಲ ಪಟ್ಟಿ ಪ್ರಕಟ ಪ್ರಕಟ ಆಗುವ ಸಾಧ್ಯತೆ ಇದೆ ಆದರೆ ನ ಮೂರನೇ ಪಟ್ಟಿ ಇವತ್ತಲ್ಲ ನಾಳೆ ಆಗುವಂತ ಚಾನ್ಸಸ್ ಇರುವಂತದ್ದು ಕ್ಷಣದ ಅಪ್ಡೇಟ್ಸ್ ಶರ್ಮಿತಾ ಏನೇ ಟ್ರೆಂಡ್ ಇರ್ಲಿ ಏನೇ ವೇವ್ ಇರ್ಲಿ ಅಥವಾ ಪಲ್ಸ್ ಇರ್ಲಿ ಎಷ್ಟೇ ಪ್ರಚಾರ ಮಾಡಿದ್ರು ಕೂಡ ಅಲ್ಲಿ ವರ್ಕೌಟ್ ಆಗ್ಬೇಕು ಅಂದ್ರೆ ಆ ಕ್ಷೇತ್ರಗಳಲ್ಲಿ ಅಭ್ಯರ್ಥಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಒಂದು ಆ ಪಕ್ಷದ ಒಲವು ಇದ್ರೂ ಕೂಡ ಅಲ್ಲಿ ಜನರಲ್ಲಿ ಆ ಅಭ್ಯರ್ಥಿ ಸರಿ ಇಲ್ಲ ಅಂದ್ರೆ ಆ ಲೆಕ್ಕಾಚಾರಗಳು ಉಲ್ಟಾ ಆಗ್ಬಿಡುತ್ತೆ ಸೊ ಈಗಾಗಿನೇ ಅಭ್ಯರ್ಥಿಗಳ ಆಯ್ಕೆ ಅನ್ನುವಂಥದ್ದು ಆ ಪಕ್ಷದ ಭವಿಷ್ಯ ಇರುತ್ತೆ ಆ ಒಂದು ಕ್ಷೇತ್ರಗಳಲ್ಲಿ ಸೊ ಈಗಾಗಿನೇ ತುಂಬಾ ಅಳೆದು ತೂಗಿ ಒಂದೇ ಅಭ್ಯರ್ಥಿಗಳನ್ನು ನೂರ ಎಂಬತ್ ಕ್ಷೇತ್ರ ಅಂತ ಹೇಳಿ ಬಿಜೆಪಿ ಅವ್ರ ಏನ್ ಹೇಳ್ತಿದ್ದಾರೆ ಯಡಿಯೂರಪ್ಪನವ್ರು ಏನ್ ಹೇಳ್ತಿದ್ದಾರೆ ಲಿಸ್ಟ್ ಅನೌನ್ಸ್ ಆದ ತಕ್ಷಣ ಅಕಸ್ಮಾತ್ ಹಾಲಿ ಶಾಸಕರಿಗೆ ಟಿಕೆಟ್ ಕೈ ತಪ್ಪಿದ್ರೆ ಹೊಸಬರಿಗೆ ಮಣೆ ಹಾಕಿದ್ರೆ ಈಗ ಗುಜರಾತ್ ಎಲೆಕ್ಷನ್ ತೆಗೆದುಕೊಂಡಂತ ಟೈಮ್ ನಲ್ಲಿ ಅಲ್ಲಿ ವ್ಯಕ್ತಿ ಇಂಪಾರ್ಟೆಂಟ್ ಆಗಲ್ಲ ಅಥವಾ ಅಭ್ಯರ್ಥಿ ಇಂಪಾರ್ಟೆಂಟ್ ಆಗಲ್ಲ ಅಲ್ಲಿ ಪಕ್ಷ ಮತ್ತೆ ಮೋದಿ ಅಮಿತ್ ಶಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಯಾರೇ ನಿಂತ್ಕೊಂಡ್ರು ಅಲ್ಲಿ ಗೆಲ್ಸುವಂತ ಶಕ್ತಿ ಇದೆ ಆದರೆ ನಮ್ಮ ರಾಜ್ಯದಲ್ಲಿ ಆ ರೀತಿಯಾದಂತಹ ಪರಿಸ್ಥಿತಿ ಇಲ್ಲ ಆ ಕ್ಷೇತ್ರದಲ್ಲಿ ತನ್ನದೇ ಆದಂತ ಹಿಡಿತವನ್ನ ಹಾಲಿ ಶಾಸಕರು ಹೊಂದಿರ್ತಾರೆ ಅಭ್ಯರ್ಥಿಗಳು ಹೊಂದಿರ್ತಾರೆ ಸೊ ಹೀಗಾಗಿನೇ ಬೇರೆ ಬೇರೆಯಾದ ರೀತಿಯಾದಂತಹ ಒಂದು ಲೆಕ್ಕಾಚಾರಗಳು ರಾಜ್ಯದಲ್ಲಿರುತ್ತೆ ತುಂಬಾ ಡಿಪೆಂಡ್ ಆಗಿರುವಂತ ಕ್ಷೇತ್ರ ಕರಾವಳಿ ಭಾಗದಲ್ಲಿ ಭಾಗದಲ್ಲಿ ಬೇಕಿದ್ರೆ ಪ್ರಯೋಗ ಮಾಡ್ಬೋದು ನಾನು ಹೇಳಿದ್ನಲ್ಲ ಅಥವಾ ಈ ಬೆಂಗಳೂರು ದಕ್ಷಿಣ ಕ್ಷೇತ್ರ ಲೋಕಸಭೆಯಲ್ಲಿ ಯಾವ ರೀತಿ ಅಚ್ಚರಿ ಅಭ್ಯರ್ಥಿ ಬಂದ್ರು ಅಲ್ಲೂ ಕೂಡ ಈಸಿಯಾಗಿ ಎದ್ಬಿಟ್ರು ಬಟ್ ಬೇರೆ ಕ್ಷೇತ್ರಗಳಲ್ಲಿ ಅದು ಸಾಧ್ಯ ಇಲ್ಲ ಅಲ್ಲಿರುವಂತವ್ರಿಗೆ ಮಣೆ ಹಾಕಬೇಕಾಗತ್ತೆ ಬಟ್ ಸ್ವಲ್ಪ ಸಮಾಧಾನ ಪಡಿಸ್ಬಿಟ್ಟು ಯಾರು ತುಂಬಾ ಚೆನ್ನಾಗಿ ಗ್ರೌಂಡ್ ವರ್ಕ್ ಮಾಡಿದರೆ ಅಂತವ್ರಿಗೆ ಹೆಚ್ಚಿನ ಪ್ರಾಶಸ್ತಿಯನ್ನ ನೀಡುವಂತ ಸಾಧ್ಯತೆ ಇರುತ್ತೆ ಇದೊಂದು ಕಡೆ ಆದ್ರೆ ಇನ್ನು ಬೆಳಗಾವಿ ಪಾಲಿಟಿಕ್ಸ್ ಅದರಲ್ಲೂ ಅಥಣಿ ಪಾಲಿಟಿಕ್ಸ್ ಇದೆಯಲ್ಲ ಅದು ಜೋರಾಗಿ ನಡೀತಾ ಇದೆ ಆ ಟಿಕೆಟ್ ಗೊಂದಲ ಅನ್ನೋದು ಇನ್ನೂ ಕೂಡ ಮುಂದುವರೆದಿದೆ ಇನ್ಫ್ಯಾಕ್ಟ್ ಅಲ್ಲಿನ ಸವದಿ ವರ್ಸಸ್ ಸಾಹುಕಾರ ಆ ಒಂದು ಕಿತ್ತಾಟ ಏನಿತ್ತು ಅದು ತಾರಕಕ್ಕೆ ಇರ್ತಾ ಇದೆ ಒಂದ್ ಕಡೆ ಲಕ್ಷ್ಮಣ ಸವದಿ ಮಾಡು ಇಲ್ಲವೇ ಮಡಿ ಅನ್ನೋ ಒಂದು ಸಿಚುವೇಶನ್ ಫೇಸ್ ಮಾಡ್ತಾ ಇದ್ದಾರೆ ಇಲ್ಲಿ ನಾವು ನೋಡೋದಾದ್ರೆ ಬೆಂಗಳೂರು ಎಷ್ಟು ಇಂಪಾರ್ಟೆಂಟು ಅಷ್ಟೇ ಇಂಪಾರ್ಟೆಂಟ್ ಬೆಳಗಾವಿ ಯಾಕೆ ಗೊತ್ತಾ ಬೆಂಗಳೂರನ್ನ ಈ ಬಿಜೆಪಿ ಕಾಂಗ್ರೆಸ್ನವ್ರು ಯಾವ ರೀತಿಯಾಗಿ ನೋಡ್ತಾರೆ ಅಂದ್ರೆ ಒಂದ್ ಐದಾರ್ ಜಿಲ್ಲೆ ರೀತಿಯಲ್ಲಿ ತಗೊಳ್ತಾರೆ ಯಾಕಂದ್ರೆ ಒಂದೊಂದು ಜಿಲ್ಲೆಯಲ್ಲಿ ಏಳೆಂಟು ಕ್ಷೇತ್ರ ಇರುತ್ತೆ ಅದೇ ರೀತಿಯಾಗಿ ಒಂದ್ ಮೂರ್ ಜಿಲ್ಲೆಗೆ ಸಮ ಬೆಳಗಾವಿ ಅಂತ ಬಂದಾಗ ಆಮೇಲೆ ಎವ್ರಿ ಸೀಟ್ ಕೌಂಟ್ ಆಗುತ್ತೆ ಇವಾಗ ಬಿಜೆಪಿಗೆ ಕಳೆದ ಬಾರಿ ಹದಿನೆಂಟು ಕ್ಷೇತ್ರಗಳ ಪೈಕಿ ಎರಡ್ ಸಾವಿರದ ಹದಿನೆಂಟರ ಒಂದು ಎಲೆಕ್ಷನ್ ಅಲ್ಲಿ ಹತ್ತು ಕ್ಷೇತ್ರ ಬಿಜೆಪಿ ಗೆದ್ದಿತ್ತು ಎಂಟು ಕ್ಷೇತ್ರ ಕಾಂಗ್ರೆಸ್ ಮೂರ್ ಜನ ಜಂಪ್ ಆಗಿ ಗೆ ಬಂದ್ರು ಹದಿಮೂರು ಐದು ಇದೆ ಸೊ ಆ ಕ್ಷೇತ್ರಗಳನ್ನಾದ್ರೂ ಉಳಿಸ್ಕೊಳ್ಬೇಕಾಗಿದೆ ಅದ್ರ ಜೊತೆಗೆ ರಮೇಶ್ ಉಮೇಶ್ ಕತ್ತಿ ಅವ್ರಲ್ಲ ಸಾವನ್ನಪ್ಪಿದ್ದಾರೆ ಆನಂದ್ ಮಾಮನಿಯವರು ಅವ್ರು ಸಾವನ್ನಪ್ಪಿರುವಂಥದ್ದು ಸೊ ಹೀಗಾಗಿ ಆ ಎರಡು ಕ್ಷೇತ್ರಗಳ ಜೊತೆಗೆ ಉಳಿದಂಥ ಕ್ಷೇತ್ರಗಳನ್ನ ಕೂಡ ಗೆಲ್ಲಬೇಕಾದಂಥ ಚಾಲೆಂಜ್ ಇದೆಯಲ್ಲ ಅದನ್ನ ಮೆಟ್ಟಿಲ್ಬೇಕು ಅಂದ್ರೆ ಎಲ್ಲವನ್ನೂ ಕೂಡ ಎಲ್ಲರನ್ನೂ ಕೂಡ ಸಮಾಧಾನ ಪಡಿಸ್ಬಿಟ್ಟು ಒಗ್ಗಟ್ಟಿಂದ ಹೋಗಬೇಕಾಗಿದೆ ಬಣರಾಜಕೀಯವನ್ನ ತೆಗೆದಿಟ್ಬಿಟ್ಟು ಸೊ ಅದನ್ನ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗ್ತಾರೆ ಅನ್ನೋದಂತದನ್ನ ಕಾದ್ ನೋಡಬೇಕು ಅದ್ರಲ್ಲಿ ಸ್ಪೆಷಲಿ ಅಥಣಿ ಕ್ಷೇತ್ರ ಇದೆಯಲ್ಲ ಸವಾದಿ ಸವಾಲಾಗಿ ಸವದಿ ಅವರು ಸವಾಲಾಗಿದ್ದಾರೆ ಬಿಕಾಸ್ ಅವರು ಸೋತಿದ್ದರೂ ಕೂಡ ಉಪಮುಖ್ಯಮಂತ್ರಿ ಆಗುವಂತ ಅದೃಷ್ಟ ನಮ್ಮ ರಾಜ್ಯದಲ್ಲಿ ಇದುವರೆಗೂ ನಾವು ಯಾರನ್ನೂ ಕೂಡ ನೋಡಿರಲಿಲ್ಲ ಅದನ್ನ ಸವದಿಯವರ ವಿಚಾರದಲ್ಲಿ ನೋಡಬಹುದು ಎಷ್ಟು ಮಟ್ಟಿಗೆ ಬಿಜೆಪಿ ಅವರನ್ನ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿತ್ತು ಅನ್ನೋದು ಕೂಡ ಗೊತ್ತಾಯಿತು ಬಟ್ ಅವರು ವರ್ಕೌಟ್ ಆಗಲಿಲ್ಲ ಅನ್ನುವ ಕಾರಣಕ್ಕೋಸ್ಕರನೇ ನೆಕ್ಸ್ಟ್ ಮಂತ್ರಿನೂ ಕೂಡ ಮಾಡಲಿಲ್ಲ ಉಪಮುಖ್ಯಮಂತ್ರಿ ಆಗಿದ್ದಂತ ಕಾರಜೋಳ ಅಶ್ವಥ್ ನಾರಾಯಣ ಅವರೆಲ್ಲರೂ ಕೂಡ ಅಟ್ಲೀಸ್ಟ್ ಮಂತ್ರಿ ಆಗಾದರೂ ಮುಂದುವರೆದ್ರು ಲಕ್ಷ್ಮಣ್ ಸವದಿ ಅವರಿಗೆ ಆಗಲಿಲ್ಲ ಸೊ ಹೀಗಾಗಿ ಮಹೇಶ್ ಕುಮಟಹಳ್ಳಿ ವಿಚಾರದಲ್ಲಿ ರಮೇಶ್ ಜಾರಕಿಹೊಳಿ ಅವರು ಪಟ್ಟಿ ರಮೇಶ್ ಜಾರಕಿಹೊಳಿ ಅವರಿಗೆ ಅಲ್ಲಿ ಅಂದ್ರೆ ಮಹೇಶ್ ಕುಮಾರ್ ಹಳ್ಳಿ ಕೊಡದೋದ್ರೆ ಅವ್ರು ಬೇಕಿರ್ ಪಕ್ಷೇತರವಾಗಿ ನಿಂತ್ಕೊಂಡು ಗೆಲ್ಲುವಂತ ಸಾಮರ್ಥ್ಯ ಇರುವಂತ ರಮೇಶ್ ಜಾರಕಿಹೊಳಿ ಅವರು ಸೊ ಹೀಗಾಗಿ ಸುಮ್ಮನೆ ಯಾಕೆ ರಮೇಶ್ ಜಾರಕಿಹೊಳಿಯನ್ನು ಎದುರಾಕ್ಳೋದು ಬಿಕಾಸ್ ಅಲ್ಲಿ ಹದಿನೆಂಟು ಕ್ಷೇತ್ರಗಳಲ್ಲಿ ಆಲ್ಮೋಸ್ಟ್ ಎಲ್ಲಾ ಕ್ಷೇತ್ರಗಳಲ್ಲೂ ತನ್ನದೇ ಆದಂತಹ ಹಿಡಿತ ಮತ್ತು ಪ್ರಭಾವವನ್ನು ಹೊಂದಿದ್ದಾರೆ ರಮೇಶ್ ಜಾರಕಿಹೊಳಿ ಅಂದ್ರೆ ಈಗ ಈಗ ರಮೇಶ್ ಜಾರಕಿಹೊಳಿ ಅವರು ಈಗ ಅಥಣಿಯಲ್ಲಿ ಟಿಕೆಟ್ ಅನ್ನ ಮಹೇಶ್ ಕುಮಟಳಿಗೆ ಕೊಡ್ಬೇಕು ಅಂತ ಪಟ್ಟಿ ಹಿಡಿದ್ ಕೂತಿದ್ರಲ್ಲ ಬಹುತೇಕ ಅವ್ರಿಗೆ ಟಿಕೆಟ್ ಸಾಧ್ಯತೆ ಇದೆ ಅವರಿಗೆ ಘೋಷಣೆ ಆಗೋದು ಬಟ್ ರಾಜಕೀಯ ಅಸ್ತಿತ್ವ ಉಳಿಸ್ಕೊಳ್ಳುವಂತ ನೋಡೋಣ ಅಲ್ಲಿ ಏನಿದೆ ಗ್ರೌಂಡ್ ರಿಯಾಲಿಟಿ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಪಡ್ಕೊಳ್ಳೋಣ ನಮ್ಮ ಚಿಕ್ಕೋಡಿಯ ಪ್ರತಿನಿಧಿ ಲೋಹಿತ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತದ್ರೆ ಲೋಹಿತ್ ಸಾಕಷ್ಟು ಜಿದ್ದಾಜಿದ್ದಿ ಬಿಜೆಪಿಗೆ ಒಂದು ಚಾಲೆಂಜ್ ಅಂದ್ರೆ ಅಥಣಿ ಕ್ಷೇತ್ರ ಬಿಕಾಸ್ ಆ ಒಂದು ಟಿಕೆಟ್ ಘೋಷಣೆ ಅನ್ನುವಂಥದ್ದು ಬೇರೆ ಕ್ಷೇತ್ರಗಳಲ್ಲೂ ಕೂಡ ಪರಿಣಾಮ ಬೀರುವಂತ ಎಲ್ಲಾ ಚಾನ್ಸಸ್ ಗಳನ್ನ ನೋಡ್ತಾ ಇದ್ವಿ ಏನ್ ಚರ್ಚೆ ಆಗ್ತಾ ಇದೆ ಆ ಕ್ಷೇತ್ರದ ಜನ ಏನ್ ಮಾತನಾಡ್ತಿದ್ದಾರೆ ಮಹೇಶ್ ಕುಮಾರ್ ಟೆಲಿ ಮತ್ತೆ ಸವದಿ ನಡುವೆ ಯಾವ ರೀತಿಯಾದಂತ ಪೈಪೋಟಿ ಇದೆ ಪೃಥ್ವಿರಾಜ್ ಏನಂತಂದ್ರೆ ಈಗಾಗಲೇ ಟಿಕೆಟ್ ವಿಚಾರವಾಗಿ ಅತನಿ ವಿಚಾರದಲ್ಲಿ ಟಿಕೆಟ್ ವಿಚಾರವಾಗಿ ಈಗಾಗ್ಲೇ ಒಂದು ಹಂತದ ಚರ್ಚೆ ಈಗಾಗಲೇ ಮುದು ಹೋಗಿದೆ ಇನ್ನೇನಿದ್ರು ಕೂಡ ಆ ತಾರ್ಕಿಕ ಹಂತಕ್ಕೆ ಬಂದಿರ್ತಕ್ಕಂಥದ್ದು ಈಗ ಸೌದಿ ಕೂಡ ಅಷ್ಟೇ ಏನಂತಂದ್ರೆ ತಮ್ಮ ಒಂದು ರಾಜಕೀಯ ಅಸ್ತಿತ್ವವನ್ನು ಕಾಪಾಡಿಕೊಳ್ಳೇಬೇಕು ಅನ್ನೋ ನಿಟ್ಟಿನಲ್ಲಿ ಆ ಮಾಡು ಇಲ್ಲವೇ ಮಡಿ ಅನ್ನೋ ಮಟ್ಟಿಗೆ ಈಗ ಆ ಅಲ್ಲಿ ಉಳ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಯಾಕಂತಂದ್ರೆ ಈಗ ಅಬ್ಬಿಯಸ್ಲಿ ಮಹೇಶ್ ಕುಮಟಳ್ಳಿಗೆ ಏನಾದ್ರು ಬಿಜೆಪಿ ಟಿಕೆಟ್ ಅನ್ನ ಘೋಷಣೆ ಮಾಡಿದ್ರೆ ಯಾಕಂತಂದ್ರೆ ರಮೇಶ್ ಜಾರಕಿಹೊಳಿ ಒತ್ತಡದ ಮೇರೆಗೆ ಮಹೇಶ್ ಕುಮಟಳ್ಳಿಗೆ ಏನಾದ್ರು ಟಿಕೆಟ್ ಅನ್ನ ಘೋಷಣೆ ಮಾಡಿದ್ರೆ ಇಲ್ಲಿ ಲಕ್ಷ್ಮಣ್ ಸೌದಿ ರಾಜಕೀಯ ಅಸ್ತಿತ್ವವನ್ನ ಸಂಪೂರ್ಣವಾಗಿ ಕಳ್ಕೊಂಡ್ಬಿಡ್ತಾರೆ ಅನ್ನುವಂತ ಭಯ ಈಗ ಸೌದಿ ಕುಟುಂಬಕ್ಕೆ ಕಾಡ್ತಾ ಇದೆ ಸೊ ಇದೇ ಕಾರಣಕ್ಕಾಗಿ ಒಂದ್ ವೇಳೆ ಟಿಕೆಟ್ ಬಿಜೆಪಿ ಬಿಜೆಪಿಯಲ್ಲೇ ಇದ್ಕೊಂಡು ಬಿಜೆಪಿ ಬರುವ ಕೆಲಸ ಮಾಡೋದು ಒಂದ್ ವೇಳೆ ಟಿಕೆಟ್ ಕೊಡದೇ ಇದ್ರೆ ದಿಟ್ಟ ಹೆಜ್ಜೆನೆ ಇಟ್ಟು ಬಿಜೆಪಿಗೆ ರಾಜೀನಾಮೆ ಕೊಟ್ಟು ಪಕ್ಷೇತರವಾಗಿ ಸ್ಪರ್ಧೆ ಮಾಡಬೇಕು ಅಥವಾ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ಬೇಕು ಅನ್ನೋಂತ ಚರ್ಚೆ ಈಗ ಸೌದಿ ಮನೆಯಲ್ಲಿ ನಡೀತಾ ಇದೆ ಅಂತ ಹೇಳಿ ಅದರಲ್ಲೂ ಏನಂತಾರೆ ಒಂದ್ ವೇಳೆ ಸೌದಿ ಬರೋಕೆ ಒಪ್ಪದೆ ಇದ್ರೆ ಆ ಪುತ್ರ ಚಿದಾನಂದ್ ಸೌದಿ ಏನಿದ್ದಾರೆ ಅವ್ರನ್ನ ಕಾಂಗ್ರೆಸ್ ಅಥವಾ ಪಕ್ಷೇತರವಾಗಿ ನಿಲ್ಲಿಸಿ ಕ್ಷೇತ್ರದಲ್ಲಿ ತಮ್ಮ ಓಕೆ ನೋಡೋಣ ಲೋಹಿತ್ ಏನಾಗುತ್ತೆ ಅಂತ ಇಲ್ಲಿ ಶರ್ಮಿತಾ ಪ್ರಮುಖವಾಗಿ ನೋಡೋದಾದ್ರೆ ಆ ಕ್ಷೇತ್ರದಲ್ಲಿ ಇನ್ನೂ ಕೂಡ ಕಾಂಗ್ರೆಸ್ ಟಿಕೆಟ್ ಘೋಷಣೆ ಆಗಿಲ್ಲ ಅವ್ರಿಗೆ ಗೊತ್ತಿದೆ ಅಲ್ಲಿ ಅಕಸ್ಮಾತ್ ಮಹೇಶ್ ಕುಮಟಳ್ಳಿ ಕೊಟ್ರೆ ರಾಜಕೀಯ ಅಸ್ತಿತ್ವ ಇಂಪಾರ್ಟೆಂಟ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಸವದಿ ಅವರಿಗೆ ಅವರು ಬಂದೇ ಬರ್ತಾರೆ ಅನ್ನುವಂತ ಒಂದು ಗಾಳ ಹಾಕೋ ಕೆಲಸವನ್ನ ಕಾಂಗ್ರೆಸ್ ಅಲ್ಲಿ ಮಾಡ್ತಾ ಇದೆ ಸವದಿ ಅವರು ಇನ್ನೂ ಕೂಡ ಡಿಸೈಡ್ ಮಾಡಿಲ್ಲ ಯಾಕಂದ್ರೆ ಒಂದ್ಸತಿ ಲಿಸ್ಟ್ ಅನೌನ್ಸ್ ಆಗಲಿ ಅಥಣಿ ಕ್ಷೇತ್ರದ ಮುಂದೆ ತಮ್ಮ ಹೆಸರು ಇರುತ್ತಾ ಇಲ್ವಾ ಆಮೇಲೆ ಡಿಸೈಡ್ ಮಾಡಿ ಯಾವ ರೀತಿಯಾಗಿ ಸಂಪರ್ಕದಲ್ಲಿದ್ದಾರೆ ಅಂದ್ರೆ ಅಲ್ಲಿನ ನಾಯಕರು ಒಂದು ಸಕ್ಕರೆ ಕಾರ್ಖಾನೆಗಳಿದ್ದಾವೆ ಅದರ ಜೊತೆಗೆ ಸಹಕಾರ ಸಂಘಗಳಿರುವಂತದ್ದು ಅದರ ಮುಖಾಂತರ ನಿರಂತರವಾಗಿ ಜನರ ಜೊತೆ ತನ್ನದೇ ಆದಂತಹ ಒಂದು ಹಿಡಿತವನ್ನ ಹೊಂದಿರುವಂತಹ ಹಿನ್ನೆಲೆಯಲ್ಲಿ ಸವದಿ ಅದರಲ್ಲಿ ಒಂದ್ ಸ್ವಲ್ಪ ಪ್ರಾಬಲ್ಯ ಇರುವಂತಹ ಹಿನ್ನೆಲೆಯಲ್ಲಿ ತನಗ್ ಬೇಕು ಅಂತ ಿದ್ದಾರೆ ಬಿಕಾಸ್ ಜನ ನನ್ ಜೊತೆ ಇದ್ದಾರೆ ಬಟ್ ಇಲ್ಲಿ ಮಹೇಶ್ ಕುಮಟಳ್ಳಿ ಸವದಿ ವಿಚಾರ ಅಂತ ನೋಡ್ತಾ ಇಲ್ಲ ಹೈಕಮಾಂಡ್ ರಮೇಶ್ ಜಾರಕಿಹೊಳಿ ಅವ್ರ ಸವದಿ ಅಂತ ನೋಡ್ತಾ ಹಿನ್ನೆಲೆಯಲ್ಲಿ ರಮೇಶ್ ಜಾರಕಿಹೊಳಿ ಅವರ ಮಾತಿಗೆ ಅವ್ರು ಬೆಲೆ ಕೊಡಬೇಕಾಗುತ್ತೆ ಅಸ್ತಿತ್ವಕ್ಕೆ ತರುವಂತ ನಿಟ್ಟಿನಲ್ಲಿ ದಕ್ಷಿಣ ಭಾರತದಲ್ಲಿ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬರಬೇಕಾದ್ರೆ ರಮೇಶ್ ಜಾರಕಿಹೊಳಿ ಅವರ ಒಂದು ಪಾತ್ರನೇ ದೊಡ್ಡದಿರುವಂತಹ ಹಿನ್ನೆಲೆಯಲ್ಲಿ ಅವ್ರ ಮಾತಿ ಮನ್ನಣೆಯನ್ನ ಕೊಡ್ತಾರ ಇಲ್ಲ ಅಪ್ಪ ಸವದಿಗೆ ಎಲ್ಲೋ ಕ್ಯಾಂಡಿಡೇಟ್ ಅಂತ ನಿರ್ಧಾರ ಮಾಡ್ಬಿಟ್ಟು ಅವ್ರಿಗೆ ಟಿಕೆಟ್ ಕೊಡ್ತಾರ ಅನ್ನುವಂಥದ್ದು ನೋಡ್ಬೇಕಾಗಿದೆ ಈಗ ಬ್ರೇಕ್ ಇರುತ್ತೆ ಬ್ರೇಕ್ ಆದ್ಮೇಲೆ ಮಾಜಿ ಸಿಆರ್ ಎಂ ಸಿದ್ದರಾಮಯ್ಯ ಅವರು ಮಾಸ್ ಲೀಡರ್ ಅದರಲ್ಲಿ ಎರಡು ಮಾತಿಲ್ಲ ಆದ್ರೆ ಈಗ ಅವ್ರಿಗೆ ಡಿಮ್ಯಾಂಡ್ ಜಾಸ್ತಿ ಆಗಿದೆ ಎಲ್ರು ಕಾಂಗ್ರೆಸ್ ಅಲ್ಲಿ ನಮ್ ಪರವಾಗಿ ಪ್ರಚಾರಕ್ ಬನ್ನಿ ನಮ್ ಪರವಾಗಿ ಪ್ರಚಾರಕ್ ಬನ್ನಿ ಅಂತ ಹೇಳ್ತಾ ಯಾವ ಯಾವ್ಯಾವ ಕ್ಷೇತ್ರಗಳಿಗೆ ಹೋಗ್ತಾರೆ ಹೈಕಮಾಂಡ್ ಏನ್ ಡಿಸೈಡ್ ಮಾಡುತ್ತೆ ಕೊಡಿ ವೆಲ್ಕಮ್ ಬ್ಯಾಕ್ ಈಗ ಆಲ್ರೆಡಿ ನೋಡ್ತಾ ಇದ್ವಿ ರಾಜ್ಯದಲ್ಲಿ ಚುನಾವಣಾ ಕಣಗಳು ಯಾವ ರೀತಿಯಾಗಿ ರಂಗೇರಿದಾವೆ ಅಂತ ಒಂದೊಂದು ಕ್ಷೇತ್ರದಲ್ಲೂ ಒಂದೊಂದು ರೀತಿಯಾದಂತಹ ಲೆಕ್ಕಾಚಾರ ಇರುವಂತದ್ದು ಒಂದ್ ಕಡೆ ಬಿಜೆಪಿ ಹೈಕಮಾಂಡ್ ನಾಯಕರನ್ನ ನಂಬ್ಕೊಂಡಿದೆ ಹೈಕಮಾಂಡ್ ನಾಯಕರು ಅಂದ್ರೆ ಅಲ್ಲಿ ಮೇನ್ ಆಗಿ ಮೋದಿ ಅವರನ್ನ ನಂಬ್ಕೊಂಡಿರುವಂಥದ್ದು ಅವ್ರ ಫೇಸ್ ಅನ್ನ ತೋರಿಸಿಕೊಂಡು ಮತವನ್ನ ಕೇಳ್ತಾ ಇದ್ದಾರೆ ಆದ್ರೆ ರಾಜ್ಯದಲ್ಲಿ ರಾಜ್ಯದ ನಾಯಕರು ತುಂಬಾ ಸ್ಟ್ರಾಂಗ್ ಆಗಿರುವಂಥದ್ದು ಅಲ್ಲ ಹೈಕಮಾಂಡ್ ನಾಯಕರು ಅನ್ನೋದಕ್ಕಿಂತ ಸ್ಥಳೀಯ ನಾಯಕರಿಗೆ ಬೇಡಿಕೆ ಜಾಸ್ತಿ ಅದರಲ್ಲೂ ಸ್ಪೆಷಲಿ ಸಿದ್ದರಾಮಯ್ಯ ಅವರಿಗೆ ಆಲ್ಮೋಸ್ಟ್ ಎಲ್ಲಾ ಕಡೆ ಬೇಡಿಕೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಆಲ್ಮೋಸ್ಟ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಹಳೆ ಮೈಸೂರು ಭಾಗದಲ್ಲೆಲ್ಲ ವರ್ಕೌಟ್ ಆಗಲ್ಲ ಬಿಕಾಸ್ ಒಕ್ಕಲಿಗ ಕ್ಷೇತ್ರಗಳಾಗಿರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿ ತನ್ನದೇ ಆದಂತಹ ಪ್ರಭಾವನ್ನ ಡಿ ಕೆ ಶಿವಕುಮಾರ್ ಅವರು ಹೊಂದಿದ್ದಾರೆ ಮಾಸ್ ಅಪಿಯರೆನ್ಸ್ ಡಿ ಕೆ ಶಿವಕುಮಾರ್ ಓವರ್ ಆಲ್ ಅಂತ ಕನ್ಸಿಡರ್ ಮಾಡಿದ್ರೆ ಇಲ್ಲ ಅದು ಸಿದ್ದರಾಮಯ್ಯ ಅವ್ರಿಗೆ ಇರೋದ್ರಿಂದ ರಾಜ್ಯ ಕಾಂಗ್ರೆಸ್ ಅಲ್ಲಿ ನೀವು ಹೇಳ್ದಂಗೆ ಲೋಕಲ್ ಪಾಲಿಟಿಕ್ಸ್ ಪೈಕಿ ಸಿದ್ದರಾಮಯ್ಯ ಮಾತ್ರ ಸದ್ಯಕ್ಕೆ ಸ್ಟಾರ್ ಪ್ರಚಾರಕ ಆಗಿರೋದ್ರಿಂದ ಈಗ ಕರಾವಳಿ ಭಾಗ ಬಿಟ್ಟು ಹಳೆ ಮೈಸೂರು ಒಕ್ಕಲಿಗ ಕ್ಷೇತ್ರಗಳ ಡಾಮಿನೆಂಟ್ ಇರುವಂತಹ ಒಂದು ಕ್ಷೇತ್ರಗಳನ್ನ ಬಿಟ್ಟು ಬೇರೆ ಉಳಿದ ಕಡೆ ನೋಡಿದಾದ್ರೆ ಸಿದ್ದರಾಮಯ್ಯನವರ ಅವಶ್ಯಕತೆ ಆಲ್ಮೋಸ್ಟ್ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ಇದೆ ನಾವು ಒಂದು ಯಾವಾಗಲೂ ಒಂದು ಜಾತಿ ಲೆಕ್ಕಾಚಾರವನ್ನ ಹೇಳ್ತಾ ಇದ್ವಿ ಈಗ ಲಿಂಗಾಯತ ಪ್ಯಾನ್ ಕರ್ನಾಟಕ ಎಲ್ಲ ಕಡೆ ಇದ್ದಾರೆ ಆದರೆ ಅದೇ ರೀತಿಯಾಗಿ ಒಕ್ಕಲಿಗ ಸಮುದಾಯ ಹಳೆ ಮೈಸೂರು ಭಾಗದಲ್ಲಿ ಮಾತ್ರ ಇರುವಂಥದ್ದು ಆದರೆ ವಾಲ್ಮೀಕಿ ಸಮುದಾಯ ಕುರುಬ ಸಮುದಾಯ ಎಲ್ಲ ಇದೆಯಲ್ಲ ಇದೆಲ್ಲ ಪ್ಯಾನ್ ಕರ್ನಾಟಕ ಇರುವಂಥದ್ದು ಅಹಿಂದ ಮತಗಳನ್ನ ಯಾವಾಗಲೂ ಕೂಡ ಸಿದ್ದರಾಮಯ್ಯನವರು ತನ್ನದೇ ಆದಂತ ಒಂದು ಸೆಳೆತ ಇದೆ ಅವರಿಗೆ

ಕೋಲಾರ ಬೇಡ ಒನ್ ಪರ್ಸೆಂಟ್ ರಿಸ್ಕ್ ತಗೊಳ್ಬೇಡಿ ವರ್ಣದಲ್ಲಿ ನಿಂತ್ಕೊಳ್ಳಿ ಉಳಿದ ಕ್ಷೇತ್ರಗಳಲ್ಲಿ ನಮಗೆ ನಿಮ್ಮ ಅವಶ್ಯಕತೆ ಇದೆ ಮತ್ತು ಅಧಿಕಾರಕ್ಕೆ ಬರಬೇಕು ಅಂದರೆ ನೀವು ಬೇಕು ಅನ್ನುವಂಥ ಕಾರಣಕ್ಕೋಸ್ಕರನೇ ಸಿದ್ದರಾಮಯ್ಯನವರಿಗೆ ಬೇರೆ ಇನ್ನೊಂದು ಕ್ಷೇತ್ರದಲ್ಲಿ ಆಪ್ಷನ್ ಅನ್ನ ಸದ್ಯಕ್ಕೆ ಇದುವರೆಗೂ ಕೊಟ್ಟಿಲ್ಲ ಆ ಕಾರಣಕ್ಕೋಸ್ಕರನೇ ಹಗ್ಗ ಜಗ್ಗಾಟ ನಡೀತಿರೋದು ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್ ಚಿದಾನಂದ್ ಪಟೇಲ್ ಈಗ ಸಿದ್ದರಾಮಯ್ಯ ಅವರು ಎಲ್ಲಾ ಕ್ಷೇತ್ರಕ್ಕೂ ಓಡಾಡ ಓಡಾಟ ಮಾಡೋದಕ್ಕೆ ಪ್ರಚಾರ ಕಾರ್ಯ ಕೈಗೊಳ್ಳೋದಕ್ಕೆ ಸಾಧ್ಯ ಇಲ್ಲ ಸೊ ಯಾವ್ಯಾವ ಕ್ಷೇತ್ರಗಳನ್ನ ಕಾನ್ಸಂಟ್ರೇಟ್ ಮಾಡ್ಬೋದು ಹೈಕಮಾಂಡ್ ಜವಾಬ್ದಾರಿ ಕೊಡ್ಬೋದು ಅಕಸ್ಮಾತ್ ಕೋಲಾರದಲ್ಲೂ ಅವ್ರ ಹೆಸರು ಅನೌನ್ಸ್ ಆದ್ರೆ ಕೋಲಾರದ ಮೇಲೂ ಕಾನ್ಸಂಟ್ರೇಟ್ ಮಾಡ್ಬೇಕಲ್ಲ ಸರ್ಮಿತಾ ಶೆಟ್ಟಿ ಸಿದ್ದರಾಮಯ್ಯ ಪ್ರಚಾರದ ಹೊಣೆಯನ್ನ ಪ್ರದೇಶ ಕಾಂಗ್ರೆಸ್ ಸಮಿತಿ ಈ ಬಾರಿ ವಹಿಸಿಕೊಳ್ಳಲಿಕ್ಕೆ ತೀರ್ಮಾನ ಮಾಡಿತ್ತು ಆದರೆ ಎಲ್ಲೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ತಮ್ಮ ಅಭ್ಯರ್ಥಿಗಳ ಪರವಾಗಿ ಮತ್ತು ತಮಗೆ ಎಲ್ಲಿ ಅನುಕೂಲ ಆ ರೀತಿಯಲ್ಲಿ ಅಲ್ಲಿ ಸಿದ್ದರಾಮಯ್ಯವರನ್ನ ಬಳಸ್ಕೊಳ್ಳಿಕ್ಕೆ ತೀರ್ಮಾನ ಮಾಡಿದಂತೇಳಿ ಗಂಭೀರ ಆರೋಪ ಕೇಳಿ ಬಂದಿತ್ತು ಮತ್ತೊಂದು ಕಡೆ ಸ್ವತಃ ಸಿದ್ದರಾಮಯ್ಯ ಕೂಡ ಈ ಜವಾಬ್ದಾರಿ ಕೊಟ್ಟರೆ ಸಿದ್ದರಾಮಯ್ಯರು ಕೂಡ ತಮಗೆ ಬೇಕಾದಂಥವ್ರಿಗೆ ಮಾತ್ರ ಪ್ರಚಾರ ಅನ್ನೋದು ಕೂಡ ಇನ್ನೊಂದು ಲೆಕ್ಕಾಚಾರ ಆದರೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಅನೇಕ ಅಭ್ಯರ್ಥಿಗಳು ಸಿದ್ದರಾಮಯ್ಯ ತಮ್ಮ ತಮ್ಮ ಕ್ಷೇತ್ರಕ್ಕೆ ಬರಲೇಬೇಕಂತ ಒತ್ತಡ ಮತ್ತು ಒತ್ತಾಯ ಇರೋದ್ರಿಂದ ಮತ್ತು ಬಹಳಷ್ಟು ಬೇಡಿಕೆ ಇರೋದ್ರಿಂದ ಅನಿವಾರ್ಯ ಇದೀಗ ಕಾಂಗ್ರೆಸ್ ಹೈಕಮಾಂಡ್ ಮಧ್ಯಪ್ರವೇಶ ಮಾಡುವಂಥದ್ದು ಸಿದ್ದರಾಮಯ್ಯ ಅವರು ಸ್ಟಾರ್ ಪ್ರಚಾರಕರು ಮಾಸ್ಕ್ ಲೀಡರ್ ಕೂಡ ಹೌದು ಹಾಗಾಗಿ ಸಿದ್ದರಾಮಯ್ಯವರ ಪ್ರಚಾರದ ಏನು ಅಷ್ಟು ಡೀಟೇಲ್ಸನ್ನು ಅನ್ನು ನಾವು ನೋಡ್ಕೊಳ್ತೀವಿ ಮತ್ತು ಅವರು ಎಲ್ಲೆಲ್ಲಿ ಹೋಗ್ಬೇಕಂತ ಹೇಳಿ ಆ ಪಟ್ಟಿಯ ಜವಾಬ್ದಾರಿ ನಮ್ದು ಯಾವುದೇ ಕಾರಣಕ್ಕೂ ಕೂಡ ಪ್ರದೇಶ ಕಾಂಗ್ರೆಸ್ ಸಮಿತಿ ಆಗಲಿ ಅಥವಾ ಸ್ವತಃ ಸಿದ್ದರಾಮಯ್ಯ ಕೂಡ ತಾವು ಎಲ್ಲಿ ಪ್ರಚಾರ ಮಾಡಬೇಕಂತ ಹೇಳಿ ತೀರ್ಮಾನ ಮಾಡುವಂತಿಲ್ಲ ಬದಲಾಗಿ ಕಾಂಗ್ರೆಸ್ ಹೈಕಮಾಂಡ್ ಒಂದಷ್ಟು ಲೀಸ್ಟನ್ನು ಅನ್ನು ಕೊಡುತ್ತೆ ಆಯಾ ಕ್ಷೇತ್ರಗಳಿಗೆ ಸಿದ್ದರಾಮಯ್ಯವರು ಹೋಗಲೇಬೇಕಾಗಿದೆ ಮತ್ತು ಅಭ್ಯರ್ಥಿಗಳ ಬೇಡಿಕೆ ಅನಿವಾರ್ಯತೆ ಮತ್ತು ಕ್ರಿಟಿಕಲ್ ಇರ್ತಕ್ಕಂಥದ್ದು ಮತ್ತು ಫಿಫ್ಟಿ ಫಿಫ್ಟಿ ಇರ್ತಕ್ಕಂಥದ್ದು ಗೆಲ್ಲುವ ಸಾಧ್ಯತೆಗಳಿರ್ತಕ್ಕಂಥದ್ದು ಆ ಪಟ್ಟಿಯನ್ನು ಮಾಡಿಕೊಂಡು ಆಯಾ ಕ್ಷೇತ್ರಗಳಿಗೆ ಸಿದ್ದರಾಮಯ್ಯವರನ್ನ ಸ್ಟಾರ್ ಪ್ರಚಾರಕರಾಗಿ ಕಳಿಸ್ಕೊಡ್ಲಿಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಮಾಡುವಂಥದ್ದು ಸದ್ಯ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ಇರತಕ್ಕಂಥವರು ಏಕೈಕ ಸ್ಟಾರ್ ಪ್ರಚಾರಕರು ಮತ್ತು ಮಾಸ್ಟ್ ಲೀಡರ್ ಸಿದ್ದರಾಮಯ್ಯ ಆಗಿದ್ದರಿಂದ ಸಿದ್ದರಾಮಯ್ಯ ಹೆಚ್ಚು ಹೆಚ್ಚು ಬಳಸ್ಕೊಳ್ಬೇಕು ಅವರ ಅನುಕೂಲಕ್ಕೆ ತಕ್ಕಂತೆ ಪ್ರಚಾರಕ್ಕೆ ಅವಕಾಶವನ್ನು ಕೊಡಬಾರದೆಂಬ ಕಾರಣಕ್ಕಾಗಿ ಸ್ವತಃ ಹೈಕಮಾಂಡ್ ಈಗ ಮಧ್ಯ ಪ್ರವೇಶ ಮಾಡಿರುವಂತದ್ದು ಶರ್ಮಿತಾ ಶೆಟ್ಟಿ ಫೈನ್ ಯು ಈ ಪಟೇಲ್ ಈಕ್ಷಣದ ಅಪ್ಡೇಟ್ಸ್ ಶರ್ಮಿತಾ ಈಗ ನಾವು ನೋಡ್ತಿರ್ತೀವಲ್ಲ ಯಾವಾಗ್ಲೂ ಕೂಡ ಚಲಾವಣೆ ನೋಟಿಗೆ ಬೆಲೆ ಜಾಸ್ತಿ ಯಾವ ದೊಡ್ಡ ನೋಟ್ ಇರುತ್ತೆ ಅದಕ್ಕೆ ಬೆಲೆ ಜಾಸ್ತಿ ಅದೇ ರೀತಿಯಾಗಿ ಸಿದ್ದರಾಮಯ್ಯ ಅವರಿಗೆ ಇನ್ನೊಂದ್ ಕಡೆ ಕಾಂಗ್ರೆಸ್ ತುಂಬಾ ಈಸಿಯಾಗಿ ನೀಟಾಗಿ ಈ ಕ್ಷಣದವರೆಗೂ ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡ್ ಬಂದಿದ್ದಾರೆ ಆ ಕಾರಣಕ್ಕೋಸ್ಕರನೇ ಪ್ರಜಾಧ್ವನಿ ಯಾತ್ರೆಯಲ್ಲಿ ಫಸ್ಟ್ ಎಲ್ಲರೂ ಕೂಡ ಸೇರ್ಬಿಟ್ಟು ಒಗ್ಗಟ್ಟಾಗಿ ಒಂದ್ ರೌಂಡ್ ಓಡಿದ್ರು ಅದಾದ್ಮೇಲೆ ಪ್ರಜಾಧ್ವನಿ ಯಾತ್ರೆಯನ್ನು ಸಪ್ರೇಟ್ ಮಾಡಲಾಯ್ತು ಒಂದ್ ಕಡೆ ಉತ್ತರ ಕರ್ನಾಟಕ ಭಾಗಕ್ಕೆ ಸಿದ್ದರಾಮಯ್ಯ ಅವರು ದಕ್ಷಿಣ ಕರ್ನಾಟಕ ಭಾಗಕ್ಕೆ ಡಿ ಕೆ ಶಿವಕುಮಾರ್ ಅವರ ರೀತಿಯಲ್ಲಿ ಅದೇ ರೀತಿಯಾದಂತಹ ಪ್ಲಾನ್ ಅನ್ನು ಈಗ ಇನ್ನೊಂದು ರೌಂಡ್ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದಾರೆ ಅಷ್ಟೇ ಇಲ್ಲಿ ೇನ್ ಬೇರೆ ರೀತಿಯಾದಂತಹ ವ್ಯತ್ಯಾಸ ಕಾಣಿಸ್ತಾ ಇಲ್ಲ ಇದಾಗಿತ್ತು ಇವತ್ತಿನ ಚುನಾವಣಾ ಚದುರಂಗ ಮುಂದಿನ ರಾಜಕೀಯ ಬೆಳವಣಿಗೆ ಜೊತೆಗೆ ನಾನು ಹಾಗೆ ಪೃಥ್ವಿ ಮುಂದೆ ಹಾಜರಾಗ್ತೀವಿ ಅಲ್ಲಿವರೆಗೂ ನೋಡ್ತಾರೆ ನ್ಯೂಸ್ ಏಟೀನ್ ಜಾಲ ನಮ್ಮದು ಬಲ ನಿಮ್ಮದು